ನನ್ನ ನಮಸ್ಕಾರ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ, ಯಾಕಂತಂದ್ರೆ ಇದಕ್ಕಿಂತ ಮುಂಚೆ ಒಂದೆರಡು ಕಡೆ ಸನ್ಮಾನ ಆಗಿತ್ತು. ಆದ್ರೆ ಇವಾಗ ಸಿಕ್ಕಿರೋಂಥ ಖುಷಿ ಮನಸ್ಸಿಗೆ ತೃಪ್ತಿ ಎಲ್ಲೂ ಸಿಕ್ಕಿರಲಿಲ್ಲ. ಯಾಕಂದ್ರೆ ಇದು ನಮ್ತನ, ಇದೇ ನಮ್ದು ಏನೋ ಬೇರೆ ಬೆಳೆದು ಬಂದಿರೋದು. ಸೊ ಇಲ್ಲಿ ಎಲ್ಲ ನಮ್ಮ ಊರು ಹಿರಿಯರ ಮುಂದೆ ಅಥವಾ ನಮ್ಮ ಊರ ಮುಂದೆ ಎಲ್ಲ ಜನಗಳ ಮುಂದೆ ನಾನು ಸನ್ಮಾನ ಮಾಡಿಸ್ಕೊಂಡು ಸಿಕ್ಕಾಪಟ್ಟೆ ಖುಷಿ ಆಗತ್ತೈತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಖುಷಿ ಆಗಿರ್ತೈತಿ. ನಮ್ಮ ಅಪ್ಪ ಅಂತ ಫುಲ್ ಖುಷಿ ಆಗಿರ್ತಾನೆ, ಯಾಕಂದ್ರೆ ಇಲ್ಲಿ ನಿಂತೀನಂದ್ರೆ ಅದಕ್ಕೆ ನಮ್ಮ ಮನೆಯವ್ರು ಎಲ್ಲರೂ ಕಾರಣ. ಫಸ್ಟ್ ಅವ್ರಿಗೆ ಧನ್ಯವಾದಗಳು ಹೇಳಬೇಕು, ಯಾಕಂದ್ರೆ ಊರಾಗ 108 ಜನ 108 ಮಾತಾಡ್ತಾರೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ. ನೀವು ಓದ ನೀ ಏನು ಅನ್ಕೊಂಡೆ ಅದು ಸಾಧಿಸ ಅಂತ ನಮ್ಗೆ ಸಾಥ್ ಕೊಟ್ಟಿದ್ದೆ ನಮ್ಮ ಮನೆಯವರು. ಇಲ್ಲಾಂದ್ರೆ ಇವತ್ತು ಮಂದಿ ಮಾತು ಕೇಳ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತಿದ್ರೆ ನಾ ಇವತ್ತು ನಿಂತಿರಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಇಷ್ಟು ಜನ ನಂಗೆ ಚಪ್ಪಾಳೆನ ಹೊಡೆದ್ರಲ್ಲ ಅದು ಹೊಡ್ಸ್ಕೊಳಕ್ಕೂ ಆಗ್ತಿರ್ಲಿಲ್ಲ. ಅದಕ್ಕೆ ನಿಮ್ಮ ಮನೆಯಲ್ಲೇ ಒಂದು ಮಾತು ಹೇಳ್ತಾರೆ, ಹೆಣ್ಣು ಕೆಟ್ಟಿಲ್ಲ, ಹಣ್ಣು ಕೆಟ್ಟಿಲ್ಲ, ಮಣ್ಣು ಕೆಟ್ಟಿಲ್ಲ, ಹೆಣ್ಣನ್ನು ನೋಡುವ ದೃಷ್ಟಿ ಕೆಟ್ಟಿದೆ ಅಂತ. ಯಾಕಂತಂದ್ರೆ ನೀವು ಯಾರನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಿರಲ್ಲ ಅದು ನಿಮ್ಗೆ ಆ ಥರನ ಕಾಣ್ತಾರೆ. ಸೊ ನೀವು ನೋಡುವ ದೃಷ್ಟಿ ಚಲೋ ಇತ್ತಂದ್ರೆ ಎಲ್ಲನೂ ಚಲೋ ಆಗೇ ಕಾಣ್ತೈತೆ. ಸೊ ಹಂಗಾಗಿ ಮುಂದೆ ಚಲೋ ಮಾತಾಡಿ ಹಿಂದಿನ್ನೇನೋ ಬೆನ್ನಿ ಚುರಿ ಹಾಕುವಂಥ ಕೆಲಸ ಬೇಡ. ಎಲ್ಲರೂ ಇಷ್ಟು ದಿನ ನೋಡಾಕ್ತೀನಿ ಹುಡ್ದ ನನ್ನ ತಿಳಿಕೆ ಬಂದಾಗಿಂದ ನಮ್ಮೂರ ಚಂದ್ರಾದೇವಿ ಜಾತ್ರೆ ಎಷ್ಟು ವಿಜೃಂಭಣೆಯಿಂದ ನಡ್ಕೊಂಡು ಬರಾತೈತೆ ಅಂತ. ಇನ್ನು ಮುಂದೆ ಇದಕ್ಕಿನ್ನ ಜಾಸ್ತಿನೂ ವಿಜೃಂಭಣೆಯಿಂದ ನಡೀಲಿ, ಎಲ್ಲರೂ ಒಂದೇ ಅಂತ ನಾವು ಒಂದೇ ಭಾವನೆಯಿಂದ ಬೆಳ್ಕೊಂಡು ಮುಂದೇನು ಒಳ್ಳೇದಾಗ್ಲಿ. ಚಂದ್ರಾದೇವಿಯ ಗುಡಿ ಕಟ್ಸೋಕ್ಕೇನು ಎಲ್ಲರೂ ಹಿರಿಯರು ಆಸೆ ಪಡ್ತಿದಾರಲ್ಲ, ಆ ಥರ ಅದು ಎಲ್ಲ ನೆರವೇರಲಿ. ಮುಂದಿನ ವರ್ಷ ಇದನ್ನ ಜೊತೆಗೆ ಎಲ್ಲ ಒಳ್ಳೇದಾಗಲಿ. ಹಂಗೆ ಇವತ್ತು 3 ಜನ ಏನು ಸನ್ಮಾನ ಆಯ್ತಲ್ಲ, 3 ಅಲ್ಲ, ಇದು 300 ಆವಾಗ ಈ ಸ್ಟೇಜ್ದಾಗ ಬರೀ ಸನ್ಮಾನ ಮಾಡಿಸ್ಕೊಳ್ಳಿರ್ಬೇಕು, ಅದು ಮಣ್ಣಿಕೆರೆಯವರ ಆಗಿರ್ಬೇಕು. ಇವತ್ತೆಲ್ಲರೂ ಚಪ್ಪಾಳೆ ಆಡ್ತಿರಲ್ಲ ಅದು ಖುಷಿನೇ, ಇನ್ನ ಕಣ್ಣ ನೀರು ಹೊರತಾವ. ಆದ್ರೆ ಅದಕ್ಕೆ ಗೊತ್ತಾನೆ ಎಲ್ಲರೂ ಹಿಂಗ್ ಹೆಂಗ್ ಸಪೋರ್ಟ್ ಮಾಡತ್ತಿರಲ್ಲ ಹಂಗ. ಇವತ್ತು ಚಪ್ಪಾಳೆ ಹೊಡೋದು ಅಷ್ಟೇ ಅಲ್ಲ, ನಿಮ್ಮ ಮನೆಯಾಗೂ ನಿಮ್ಮ ಅಕ್ಕ ತಂಗಿ ಅಥವಾ ನಿಮ್ಮ ಹೆಂಡತಿಗಳು ಕಲ್ತಿರೋರು ಸಣ್ಣವ್ರು ಇದ್ರು ಅವ್ರು ಓದಿಸ್ರಿ. ಇವ ಇಲ್ಲಿಂದನೇ ಶುರು ಆಗ್ಬೇಕು ನಮ್ಮ ಊರಾಗೆ. ಬರೀ ಮನಿಕೇರ ಅಂದ್ರೆ ಬೇರೆ ಅದಕ್ಕೆ ಹೆಸರಾಗೋದು ಬೇಡ. ಎಲ್ಲ ಮನೆಗೆ ಒಬ್ಬೊಬ್ರು ಹೆಣ್ಣುಮಕ್ಳು ಒಳ್ಳೆ ನೌಕರಿಲಿದ್ದಾರೆ ಅನ್ನೋ ಅಂಥ ಹೆಸರು ಬರಲಿ ಅಂತ ನಾನು ಆಶಿಸ್ತೀನಿ. ಹಂಗ ನಮ್ಮ ಊರನ್ನ ಯುವಕರಿಗೂ ದಯವಿಟ್ಟು ಕೇಳ್ರಿ. ಇಲ್ಲಿ 3 ಜನನೂ ಏನು ಸನ್ಮಾನ ಮಾಡಿಸ್ಕೊಂಡ್ರಲ್ಲ, ಇವತ್ತು ಹೀರಾಗಿವಿ ನಾವು. ನೀವು ಯಾವಾಗ ಬರೋರು ಮುಂದೆ ಮುಂದಿನ ವರ್ಷ ಪ್ಲೀಸ್ ಯಾರಾದರೂ ದಯವಿಟ್ಟು ನೀವು ಓದಿ. ಎಲ್ಲರೂ ಓದಿರೋರು ಭಾಳ ಜನ ಅದ್ರ ನಮ್ಮ ಊರಿನವ್ರು ಓದಿದ್ದು ನನಗೆ ಭಾಳ ಟ್ಯಾಲೆಂಟ್ ಅದಾರ ಅಣ್ಣಗಳು. ಆದ್ರೆ ಏನೋ ಅಪರ್ಚುನಿಟಿ ಸಿಗದೇ ಇರ್ಬೋದು ಅಥವಾ ಹಿಂಗೆ ಸಪೋರ್ಟ್ ಇಲ್ಲದೇ ಇರ್ಬೋದು, ಏನೇ ಇರಲಿ, ಬಟ್ ಆದರೆ ಮುಂದಿನ ವರ್ಷ ಇಲ್ಲಿ ಯುವತಿಯರು ಇವತ್ತು ಯುವಕರು ಎಲ್ಲರೂ ಸವರಿ ಸಮವಾಗಿ ಎಲ್ಲರೂ ನಿಂತು ನೀವು ಇನ್ನೊಬ್ರ ಕಡೆ ಚಪ್ಪಾಳೆ ಹೊಡಿಸ್ಕೋಬೇಕು. ಆ್ಯಂಡ್ ಹಂಗೆ ನೀವೆಲ್ಲರೂ ಸನ್ಮಾನ ಮಾಡಿಸ್ಕೋಬೇಕು. ಗೊತ್ತಾಗತ್ತಿಲ್ಲ ಏನು ಮಾತಾಡೋ ಹೋಗಂತ. ಹಂಗೆ ಸುಮ್ಮನೆ ಇಷ್ಟು ಜನರು ಇದ್ದಿದ್ದು ಫಸ್ಟ್ ಟೈಮ್ ಇದು ಮಾತಾಡತ್ತಿದ್ದು. ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಇಲ್ಲಿ ತನಕ ನಂಗೆ ಎಲ್ಲ ನಾವು ಬೆನ್ನೆಲ್ಲವಾಗಿ ನಿಂತಿರೋಂಥ ಎಲ್ಲ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮ್ಮ ಮನೆಯೊಳಗೆ ಸಪೋರ್ಟ್ ಮಾಡ್ಯಾರಲ್ಲ ಹಂಗೆ ನಮ್ಮ ಊರನ್ನ ಮಂದಿ ಭಾಳ ಜನ ನನಗೆ ಆ ಹುಡುಗಿಗೆ ಒಳ್ಳೇದಾಗಲಿ ಅಂತ ಭಾಳ ಜನ ಆಶೀರ್ವಾದ ಮಾಡ್ಯಾರ. ನನ್ನ ಹಿಂದೆ ಮರಾಗ ನನಗೆ ಭಾಳ ಗೊತ್ತೈತಿ, ಎಲ್ಲರಿಗೂ ನಾ ಚಿರಋಣಿ ಆಗಿರ್ತೀನಿ. ಹಂಗೆ ಕೆಟ್ಟದ್ದು ಮಾತಾಡೋರು ಇರ್ತಾರೆ ಒಳ್ಳೇದ್ರಿಂದ, ಇರಲಿ ಪರವಾಗಿಲ್ಲ, ಅವ್ರು ಕೆಟ್ಟದ್ದು ಮಾತಾಡೋದ್ರಿಂದನ ಇವತ್ತು ಇಲ್ಲಿ ನಿಂತೀನಿ. ಅವ್ರಿದ್ರೆ ಇವತ್ತು ಸನ್ಮಾನ ಮಾಡಿಸ್ಕೊಳತ್ತೀನಿ ನನಗೆ ಇನ್ನೂ ಖುಷಿ. ಅವ್ರಿಗೆ ಅನಿಸಿರುತ್ತೆ ಯಾಕಾದರೂ ಈ ಥರ ಮಾತಾಡಿದ್ವು ಅಂತ. ನನಗೆ ಒಬ್ಬಾಕಿಗೆಲ್ಲ ಯಾರೇ ಮುಂದೆ ಬಂದಾರಂದ್ರೂ ಅವ್ರ ಹಿಂದೆ ಅವಮಾನಗಳು ಇದ್ದೇ ಇರ್ತಾವೆ, ಕೆಟ್ಟದ್ದು ಮಾತಾಡಿರೋರು ಇದ್ದೇ ಇರ್ತಾರೆ. ಆದರೆ ಅದಕ್ಕೆಲ್ಲ ತಲೆ ಕೊಟ್ಟರೆ ನೀವೇನೋ ಸಾಧನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಯಾರೇ ಏನೇ ಅಂದರೂ ಈ ಕಡೆ ಕೇಳಿ ಈ ಕಡೆ ಬಿಟ್ಟು ನೀವೇನು ಗೋಲ್ ಐತಲ್ಲ, ನೀವು ಜೀವನದಾಗ ಏನು ಸಾಧಿಸ್ಬೇಕು ಅನ್ಕೋತಿರಲ್ಲ, ಅದ್ರ ಕಡೆ ಗಮನ ಕೊಟ್ಟು ನೀವು ಸಾಧನೆ ಮಾಡಿಂದ ನಿಮ್ಮ ಸಾಧನೆನ ಅವ್ರಿಗೆ ಉತ್ತರ ಆಗಬೇಕು ಹೊರತು ನೀವೇನೋ ಇದು ಮಾಡೋಕ್ಕೆ ಹೋಗಬೇಡ್ರಿ. ಯಾರೇ ಈಗ ಮುಂದೆ ಓದ್ತೀನಿ ಅಂದರೆ ನಿಮ್ಮ ಮನೆಯೊಳಗೆ ಹೆಣ್ಮಕ್ಳಿಗೆ ದಯವಿಟ್ಟು ಕಲಿಸ್ರಿ. ಇದೇ ಥರ ಇವತ್ತು ನಾವು ಹೆಂಗೆ 3 ಜನ ಸನ್ಮಾನ ಮಾಡಿಸ್ಕೊಂಡಿಲ್ಲ, ಹಾಗೆ ನಿಮ್ಮ ಮನೆ ಅಕ್ಕ ತಂಗಿ ಎಲ್ಲರೂ ಬಂದು ಸನ್ಮಾನ ಮಾಡಿಸ್ಕೋಬೇಕು, ಎಲ್ಲರನ್ನ ಎಲ್ಲರ ಕಡೆಯಿಂದ ಒಳ್ಳೆಯ ಭೇಷ್ ಅಂತ ಹೋಲಿಸ್ಕೋಬೇಕು. ಕೊನೆಯದಾಗಿ ಎಲ್ಲರಿಗೂ ಧನ್ಯವಾದಗಳು. ನಾನು ಯಾವಾಗಲೂ ನಮ್ಮ ಊರಿಗೆ ಚಿರಋಣಿ ಆಗಿರ್ತೀನಿ, ಯಾವಾಗ ಏನೇ ಇದ್ದರೂ ನಾನು ಮುಂದೆ ಬರೋಕ್ಕೆ ರೆಡಿ ಇರ್ತೀನಿ. ಎಲ್ಲನೂ ಒಳ್ಳೇದಾಗಲಿ, ಆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ಚಂದ್ರಾದೇವಿ ತಮ್ಮ ಮನದ ಆಸೆಯನ್ನು ಆಶೋತ್ತರವನ್ನು ಈಡೇರಿಸಿ ಈ ಒಂದು ಮಣಿಕೇರಿ ಗ್ರಾಮದ ಒಂದು ಕೀರ್ತಿಯ ಪತಾಕೆಯನ್ನು ಹಾರಿಸಿ ಮಹಿಳಾ ಮನೆಯಾಗಿ ಉನ್ನತ ಹುದ್ದೆಯಲ್ಲಿ ಇರಿಸಿಕೊಂಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸತಕ್ಕಂಥ ಕುಮಾರಿ ನೀಲಮ್ಮ ಅವರಿಗೆ ಅನಂತ ಅನಂತ ಧನ್ಯವಾದಗಳು.